ನಾನು ಆಕ್ಚುಲಿ ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 5 ಸ್ಕ್ರಿಪ್ಟ್ ಬರ್ದಿದೆ, 5 ತುಳುಲೇ ಬರ್ದಿದ್ದೆ. ಅಂಡ್ 3 ವರ್ಷ ಓಡಾಡಿದೆ ಇಲ್ಲಿ ಸಿನಿಮಾ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ನಂಗೆ ಸಿನಿಮಾ ಮಾಡಕ್ ಆಗಿಲ್ಲ. ಯಾವ್ದೋ ಪ್ರೊಡ್ಯೂಸರ್ ಅವ್ರು ಇದೇ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೆ ನಾನು ಕೂಡ ಏನೋ ಪ್ರೂವ್ ಮಾಡ್ಕೊಂಡಿಲ್ಲ, ಅವ್ರದ್ದು ತಪ್ಪಿಲ್ಲ. ಅಂಡ್ ಜೊತೆಗೆ ಕೆಲವರು ನಟರು ಕೂಡ ಇದೇ ರೀತಿ ಸಿನಿಮಾ ಆಗ್ಬೇಕು ಅಂತ ಹೇಳ್ತಾ ಇದ್ರು, ಅದ್ ನನಗೆ ಸಿನಿಮಾ ಅಂತ ಅನಿಸ್ತಾ ಇರ್ಲಿಲ್ಲ. ಹಾಗಾಗಿ ಇದನ್ನ ಪ್ರೂವ್ ಮಾಡೋದಕ್ಕೆಲ್ಲ ಹೇಳೋದಕ್ಕೆಲ್ಲ ಏನು ಅಲ್ಲ. ಆ ಟೈಮಲ್ಲಿ ನಾನು ಆಕ್ಚುಲಿ ಎಲ್ಲ ಬಿಟ್ಟು ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಬಂದಿದ್ದು, ಅದು ಸಿನಿಮಾ ಆಯ್ತು, ಅದು ಕನ್ನಡ ಸಿನಿಮಾ, ಒಂದು ಮುಟ್ಟೆ ಕತೆ. ಬಟ್ ನನಗೆ ಖಂಡಿತ ಇಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ ಇದೆ. ಸೊ ಅದು ಯಾವಾಗ ಅಂದ್ರೆ, ನನ್ನ ಹತ್ರ ಎಷ್ಟು ದುಡ್ಡಾಗಬೇಕು ಅಂದ್ರೆ ನಾನು ಆ ಸಿನಿಮಾನ ಸಿನಿಮಾದ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಆಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಂದ್ರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅಂದ್ರೆ ತುಳುವಲ್ಲಿ ಈ ತರದೇ ಸಿನಿಮಾಗಳು ನಡೆಯುತ್ತೆ ಅನ್ನೋದು ನಾನು ನಂಬುವಂತ ಫಿಲಾಸಫಿ ಅಲ್ಲ. ಹಾಗಾದ್ರೆ ಅದನ್ನ ಬೇರೆಯವ್ರ ಹತ್ರ ಯಾರ ಹತ್ರ ಎಕ್ಸ್ಪ್ಲೋರೇಷನ್ ಮಾಡಿಸೋದಕ್ಕಿಂತ, ನಾನೇ ಒಂದ್ ದಿವಸ ನನ್ನ ಹತ್ರ ಅಷ್ಟು ದುಡ್ಡಾದ್ರೆ, ಕಳ್ಕೊಳ್ಳೋ ಅಷ್ಟು ದುಡ್ಡಾದ್ರೆ ಖಂಡಿತ ನಾನು ನಿರ್ಮಾಣ ಮಾಡಿ ಅಂದ್ರೆ ಇಲ್ಲಿ ಸಿನಿಮಾ, ಯಾಕಂದ್ರೆ ಇಲ್ಲಿ ಬದಲಾಗಬೇಕು ಅಂತ ನಂಗೆ ಬಹಳ ಆಸೆ ಇದೆ. ಇಲ್ಲಿ ತುಂಬಾ ಸಣ್ಣ ಇಂಡಸ್ಟ್ರಿ ಆದ ಕಾರಣ ಇದನ್ನ ಬೆಳೆಸಬಹುದು, ಆದ್ರೆ ಒಂದೇ ರೀತಿಯ ಏಕತಾನತೆಯಿಂದ ಅದಾಗತ್ತೆ ಅಂತ ನಂಗೆ ಅನ್ಸಲ್ಲ. ಅಲ್ಲ, ಹಾಗಲ್ಲ. ಈಗ ತುಳು ಇಂಡಸ್ಟ್ರಿಲಿ ದುಡ್ಡಾಗಬೇಕಂದ್ರೆ ಈ ತರದ್ದೇ ಸಿನಿಮಾ ಮಾಡ್ಬೇಕು ಅಂತಿದ್ದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಅದೊಂದು ಕಲ್ಪನೆ, ಅದೇ ಚೇಂಜ್ ಮಾಡ್ಬೇಕು ಅಂದ್ರೆ ಆ ರಿಸ್ಕ್ ತಗೊಳ್ಳೇಬೇಕು, ಅಲ್ಲಿ ರಿಸ್ಕ್ ಇದೆಯಲ್ಲ. ಆಗ ಇಲ್ಲ, ಇದು ಅಂದ್ರೆ ನಾನು ಇವ್ರ ಹತ್ರ ಈ ರಿಸ್ಕ್ ತಗೊಳ್ಳಲ್ಲ, ಅದೇ ನಾ ಹೇಳ್ತಿರೋದು. ಇವರನ್ನ ನಾನು ಈಗ ಟೋಬಿ ಸಿನಿಮಾಗೆ ದುಡ್ಡು ಹಾಕಿಸ್ತೀನಿ, ಯಾಕೆಂದ್ರೆ ನನಗೆ ಧೈರ್ಯ ಇದೆ ಏನಂದ್ರೆ, ಇಲ್ಲ ನಾನು ಈ ಸಿನಿಮಾನ ನಾನು ಹೇಗಾದ್ರೂ ಮಾಡಿ ದುಡ್ಡು ನಿಮ್ಗೆ ಹಿಂದೆ ತಂದು ಕೊಡ್ತೀನಿ ಅಂತ. ತುಳು ಸಿನಿಮಾದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಬೇಕಾದ್ರೆ ನಾನು ಅವ್ರ ದುಡ್ಡು ಹಾಕಿಸ್ಕೊಳ್ಳಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಿರೋದು. ಅದನ್ನ ನಾನು ನನ್ನ ದುಡ್ಡಲ್ಲಿ ಮಾಡ್ಬೇಕು, ಅದನ್ನ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅಥವಾ ಅದ್ ಬೇರೆ ಯಾರು ದುಡ್ಡಲ್ಲೂ ಮಾಡೋಕೆ ಇಷ್ಟ ಇಲ್ಲ. ಅಷ್ಟು ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಬಂದಾಗ ಮತ್ತು ಒಳ್ಳೆ ಸ್ಕ್ರಿಪ್ಟ್ ಬಂದಾಗ, ಹೊಸ ನಟರಿರುವಂತಹ ಹೊಸ ನಿರ್ದೇಶಕರಿರುವಂತ ಸಿನಿಮಾನ ಖಂಡಿತ ಪ್ರಯತ್ನ ಪಡ್ತೀನಿ. ಅದ್ ಯಾವಾಗ ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಟ್ಟೆ ಬಿಡ್ತೀನಿ ಸರ್. ಯಾವ್ದನ್ ಸರ್? ಕಾಂತಾರ ತುಳು ಲ್ಯಾಂಗ್ವೇಜ್ ಅಲ್ಲಿ ಬಂತು ಸರ್, ಯಾರು ನೋಡಿಲ್ಲ. ಕರೆಕ್ಟ್. ಅದು ಎರಡು ಸಿನಿಮಾ ಮಾಡೋದು ಈಕ್ವಲ್ ಎಫರ್ಟ್, ಅದು ಈಕ್ವಲ್ ಎಫರ್ಟ್. ಬಟ್ ಅದರಿಂದ ಏನು ಆಕ್ಚುಲಿ ನೀವು ಇನ್ಕಮ್ ವೈಸ್ ನೋಡಿದ್ರೆ ಏನು ಆಗಲ್ಲ. ಅದೇ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಏನಾದ್ರೂ ವರ್ಕ್ ಆಗಿ ನಮ್ಮ ಟೀಮಲ್ಲಿ ಯಾರೋ ಒಬ್ರು ಒಳ್ಳೆ ತುಳು ಸಿನಿಮಾ ಮಾಡ್ಬೇಕು ಅನ್ಬೇಕಾರೆ ನಾ ಅದನ್ನ ಮಾಡಿದಾಗ ಆಗ ಹೀಗ್ ಬರ್ಬೋದು, ತುಳು ಸಿನಿಮಾ ಮಾಡ್ಬೇಕಾದ್ರೆ ಮತ್ತೊಂದು ಕನ್ನಡ ಸಿನಿಮಾ ಮಾಡೋಣ ಅಂತ, ಅದು ವರ್ಕ್ ಆಗಲ್ಲ. ಐ ಥಿಂಕ್ ಒಂದು ಭಾಷೆಗೆ ಫೋಕಸ್ ಮಾಡಿ ಅದ್ರ ಬೇಸ್ ಏನಿದೆ ಅದಕ್ಕೆ ತುಂಬಾ ವರ್ಕ್ ಮಾಡ್ಬೋದು. ಇಲ್ಲ ನಾನು ಇಲ್ಲೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಆ ಕಡೆ ಮಾಡ್ತೀನಿ ಅಂದಾಗ ಅದು ತುಂಬಾ ಡೈಲ್ಯೂಟ್ ಆಗುತ್ತೆ ನನ್ನ ಲೆಕ್ಕದಲ್ಲಿ.